ಏನು ಚಿಂತಿಲ್ಲದಲ್ಲ, ಎಲ್ಲ ಬರಬರಿ ನಡೆದಿಲ್ಲೋ? ಇಲ್ಲ ಅತ್ತೆ, ಎಲ್ಲ ಸೂಪರ್ ಆಗೇ ನಡೀತಾ ಇದೆ, ಎಲ್ಲ ನಾವು ಅನ್ಕೊಂಡಂಗೆ ನಡೀತಾ ಇದೆ. ಈಗ ನಾನು ಒಂದಷ್ಟು ನಂಬರ್ಸ್ ಕೊಡ್ತೀನಿ, ಅದಕ್ಕೆ ನೀವು ಫೋನ್ ಮಾಡಿ ನಾನು ಹೇಳ್ದಂಗೆ ಹೇಳಿ. ನನ್ನ ಕೈಲಿ ಆಗ್ತದೇನಾ ಹುಡುಗಿ? ನನಗೆ ಯಾಕೋ ಹೆದರಿಕೆ ಆಗ್ತದವ. ಅತ್ತೆ ನಿಮಗೆ ಭಯನ? ಚಾನ್ಸೇ ಇಲ್ಲ. ನಿಮ್ಮಿಂದ ಆಗತ್ತೆ ಮಾಡಿ. ಹಂಗಲ್ಲ ಹುಡುಗಿ, ನಾನೇನೋ ಮಾಡ್ಲಿಕ್ಕೆ ಹೋಗಿ ನೀ ಪಟ್ಟಿದ ಶ್ರಮ ಎಲ್ಲ ವ್ಯರ್ಥ ಆಗ್ಬಾರ್ದಲ್ಲ. ಅಯ್ಯೋ ಏನತ್ತೆ, ನೀವು ಇಲ್ಲಿವರೆಗೂ ಸಕ್ಕದಾಗ ಆಕ್ಟ್ ಮಾಡಿದೀರ, ಈ ಟಾಸ್ಕ್ನ ಚೆನ್ನಾಗಿ ನಿಭಾಯಿಸಿದೀರ. ನೀವು ಫೋನ್ ಮಾಡಿ ಹೇಳ್ತೀನಿ. ಹಂಗಂತೀಯನ ಹುಡುಗಿ? ಹ್ಞೂ ಅತ್ತೆ, ಅವ್ರಿಗೆ ನೀವು ಫೋನ್ ಮಾಡಿ, ಮುಖ್ಯವಾಗಿ ಅವ್ರ ಮೊಬೈಲಿಂದನೇ ಫೋನ್ ಮಾಡಿಸಿ ಆಯ್ತಾ? ಆಗ್ಲೇ ನಾವು ಅವ್ರ ಅಕೌಂಟ್ಸ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಹಂಗಂತೀಯ? ಆತಾತ್, ನೀ ಹೆಂಗೆ ಹೇಳ್ತೀಯೋ ಹಂಗೆ ಮಾಡ್ತೀನಿ. ದೇವ್ರ ಕಾಪಾಡಪ್ಪ. ಅತ್ತೆ ಈ ಮಿಷಿನ್ ಏನಾದರೂ ಕಂಪ್ಲೀಟ್ ಆದರೆ ಅದ್ರ ಪೂರ್ತಿ ಕ್ರೆಡಿಟ್ಸ್ ನಿಮಗೆ ಸೇರುತ್ತೆ, ನೂರಾರು ಕುಟುಂಬಕ್ಕೆ ಒಳ್ಳೇದಾದಂಗೆ ಆಗುತ್ತೆ. ನನಗೆ ಯಾವ ಕ್ರೆಡಿಟು ಬೇಡ ಹುಡುಗಿ. ನೀ ಏನು ಕೆಲಸ ಮಾಡ್ಲಿಕ್ಕೆ ಹತ್ತಿಯಲ್ಲ, ಆ ಕೆಲಸ ಸಂಪೂರ್ಣವಾಗಿ ನಿರ್ವಿಘ್ನವಾಗಿ ನಡೆದ್ರೆ ಸಾಕು. ನೀ ಅಂತೂ ಭಾರಿ ಗಟ್ಟಿಗಿದ್ದೀನಿ ಸದ್ಯ. ಅತ್ತೆ ಸಾಕು, ಎಷ್ಟು ಹೊಗಳುತ್ತೀರ? ಒಳ್ಳೇದನ್ನ ಒಳ್ಳೇದು ಅಂತ ಹೇಳಿದ್ರ ಹೊಗಳಿಕೆ ಅಲ್ಲ ಹುಡುಗಿ, ಇದು ಜೀವಕ್ಕೆ ಅಪಾಯ ತರುವಂತ ಕೆಲಸ ಅಂತ ನನಗ್ ಗೊತ್ತದ. ನೀ ಎಂಥಾಕಿದ್ದಿ ಅಂದ್ರೆ ಪಟ್ ಹಿಡಿದ್ರ ಮುಗೀತು, ಕೆಲಸ ಮುಗಿಸ್ದ ಬಿಡಾಕಿನ ಅಲ್ಲ. ನಿಮ್ಮಂತ ಅತ್ತೆ ಇರುವಾಗ ಆ ಕದೀಮ್ರನ್ನ ಬಿಡೋ ಮಾತೇ ಇಲ್ಲ ಅತ್ತೆ. ಇಷ್ಟು ದಿನ ನನ್ನ ಟೀಮ್ ಜೊತೆ ಈ ತರದ ಕೆಲಸ ಎಲ್ಲ ಮಾಡ್ತಿದ್ದೆ, ಈಗ ಅತ್ತೆ ಜೊತೆ ಮಾಡ್ತಿದ್ದೀನಿ ಅನ್ನೋ ಹೆಮ್ಮೆ ಇದೆ. ಈ ಕೆಲಸ ಪಕ್ಕ ನಾವು ಅನ್ಕೊಂಡಾಗೆ ಆಗತ್ತೆ. ಆಗ್ಲಿಕ್ಕೆ ಬೇಕು ಹುಡುಗಿ. ಸರಿ ನೀ ಹೊಂಡು ಬಾ. ಸರಿ ರುಕ್ಕು, ಇವಳೇನು ಒಂದೇ ಸುಮ್ಮನೆ ಕೆಲಸ ಮಾಡ್ತಾ ಇದ್ದಾಳೆ? ಏನಾದರೂ ತಿಂದ್ಲೋ ಇಲ್ವೋ? ಇಲ್ಲ ಮಾವ, ಏನು ತಿಂದಿಲ್ಲ. ಬೆಳಿಗ್ಗೆಯಿಂದ ಮೈ ಮೇಲೆ ದೆವ್ವ ಬಂದಿರೋಳ ಥರ ಒಂದೇ ಸುಮ್ಮನೆ ಕೆಲಸ ಮಾಡ್ತಾನೆ ಇದ್ದಾಳೆ. ಊಟ ಮಾಡಿ ಬೇರೆ ಕೆಲಸ ಮಾಡ್ಬೋದು, ನಿನಗೆ ಯಾರು ಬೇಡ ಅಂದಿಲ್ಲ. ಪರವಾಗಿಲ್ಲ ಬಾಲ, ಎಲ್ಲ ಕೆಲಸ ಮುಗಿಸೇ ಊಟ ಮಾಡ್ತೀನಿ. ಇಷ್ಟು ಓವರ್ ಆಗಿ ಆಡಿದ್ರೆ ಇದೆಲ್ಲ ನಾಲ್ಕು ದಿನದ ಆಟನೇನೋ ಅಂತ ಅನುಮಾನ ಬರುತ್ತೆ ನನಗೆ. ಪರವಾಗಿಲ್ಲ, ನಾಲ್ಕು ದಿನದ್ದು ಅಥವಾ ನಾಲ್ಕು ವರ್ಷದ್ದು ಅಂತ ನೀನೇ ನೋಡ್ತೀಯ. ಹ್ಞೂ, ಹೇಳೋದು ಹೇಳಿದ್ದೀನಿ, ಅದ್ರ ಮೇಲೆ ನಿನ್ನ ಇಷ್ಟ. ನಿನ್ನ ಕನ್ಸನ್ ನನಗೆ ಅರ್ಥ ಆಗುತ್ತೆ. ಈ ರೀತಿ ಎಲ್ಲ ಕೆಲಸ ಮಾಡಿ ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಅಲ್ಲದೆ ನನಗೆ ಈ ರೀತಿ ಕೆಲಸ ಅಭ್ಯಾಸ ಇಲ್ಲ, ನನ್ನಿಂದ ನಿನಗೆ ಲೇಟ್ ಆಗಬಾರ್ದು. ಅದಕ್ಕೆ ಈ ಕೆಲಸ ಎಲ್ಲ ಮುಗಿಸಿ ಊಟ ಮಾಡ್ತೀನಿ ಅಂತ ಹೇಳ್ತಾರ. ಹ್ಮ್, ನಿನ್ನಿಷ್ಟ. ಇವಳು ನಿಜವಾಗ್ಲೂ ಬದಲಾಗಿದ್ದಾಳ? ಅದೇನು ಅಂತಾರಲ್ಲ, ಅಕ್ಸ ಹೊಸದ್ರಲ್ಲಿ ಬಟ್ಟೆನ ಎತ್ತೆ ತೊಗದ್ನಂತೆ, ಆ ಗಾದೆ ಅವಳು. ಇವಳು ನೋಡೋಣ ಈಗಿರೋ ಮನ್ಸು ಇನ್ನು ಎಷ್ಟು ದಿನ ಇರುತ್ತೆ ಅಂತ. ಅಂತೂ ಕಷ್ಟಪಡೋದಕ್ಕೆ ಶುರು ಮಾಡಿದೀಯ ದಿವ್ಯ, ಥ್ಯಾಂಕ್ ಯು. ಈಗ ನಿನ್ನ ಕಣ್ಣಲ್ಲಿ ಬರ್ತಿರೋದು ನಿಜವಾದ ಪಶ್ಚಾತ್ತಾಪದ ಕಣ್ಣೀರಾಗಿದ್ರೆ ನೀನ್ ಗೆದ್ದ ಹಾಗೆ. ಬಾಲ,
ಅಂಗಡಿಗೆ ಬೇಕಾಗಿರೋದೆಲ್ಲ ಜೋಡಿಸಿಟ್ಟಿದ್ದೇನೆ, ಕರೆಕ್ಟಾಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ತೀಯಾ? ರುಕ್ಕು, ಅದೇನು ಅಂತ ನೋಡ್ಕೋ, ನಾನು ಆಚೆ ಹೋಗಿ ಬರ್ತೀನಿ. ಸರಿ ಮಾಮ. ಬಾಲ, ಬಾಯ್. ಬಾಯ್. ರುಕ್ಕು, ಬಾಲ ಹೇಳ್ದಂಗೆ ಎಲ್ಲ ಕರೆಕ್ಟಾಗಿದೆ ಅಂತ ಒಂದ್ಸಲ ಚೆಕ್ ಮಾಡು, ನಾನು ಹೋಗಿ ಉಪ್ಪು ತಗೊಂಡ್ಬಿಡ್ತೀನಿ. ಬಾಸ್, ಎಲ್ಲರೂ ಊಟ ಮಾಡ್ಕೊಂಡು ಬಂದಿದ್ದಾರೆ. ಊಟ ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ಮೇಡಮ್, ಮುಂದಿನ ಪ್ರೊಸೀಜರ್ ಏನು? ನವ್ಯ, ಅವ್ರ ಮೊಬೈಲನ್ನ ಇಸ್ಕೋ ಅವ್ರ ಹತ್ರ. ಸರಿ ಮೇಡಮ್. ನಮ್ಮ ಮೊಬೈಲ್ ಯಾಕೆ? ಫೋನ್ ಮಾಡ್ಬೇಕಲ್ಲ ಹುಡುಗ. ಬಟ್ ಇದಕ್ಕೆಲ್ಲ ನಾವು ಸ್ವಂತ ಮೊಬೈಲ್ ಬಳಸಲ್ಲ. ನೋಡ ಹುಡುಗ, ಯಾರು ಬಳಸುದಿಲ್ಲ, ಆದ್ರೆ ಸಮಯ ಸಂದರ್ಭ ಬಂದ್ರ ಬಳಸಬೇಕಾಗ್ತದೆ. ಬೇಡ, ನಮ್ಗಳ ಫೋನ್ ನಾವು ಕೊಡಲ್ಲ, ಬೇಕಿದ್ರೆ ನಿಮ್ಗಳ ಫೋನ್ ಅಲ್ಲಿ ಫೋನ್ ಮಾಡ್ಕೊಳ್ಳಿ. ನಿಮ್ಗೆಲ್ಲ ಎಷ್ಟೊಂದು ಅನುಮಾನ ಇದ್ರೆ ನಮ್ ಬಾಸ್ನ ಇಲ್ಲಿ ಕರೆಸಲೇಬಾರ್ದಾಗಿತ್ತು. ಬಾಸ್, ಇವ್ರು ಯಾಕೋ ಅನುಮಾನ ಪಡ್ತಿದ್ದಾರೆ, ನಮ್ಗೇನು, ಬನ್ನಿ ಹೋಗೋಣ. ಅಲ್ಲೋ ಹುಡುಗ್ರ, ನಮ್ಮ ಮೊಬೈಲಿಂದ ಫೋನ್ ಮಾಡಿದ್ರೆ ರೊಕ್ಕ ನಮಗೆ ಬರ್ತದ, ನಿಮಗೆಲ್ಲಿ ಬರ್ತದ? ಇಷ್ಟು ಗೊತ್ತಿಲ್ದಿರೋ ನೀವು ಇಷ್ಟು ದಿನ ಅದ್ ಹೇಗ್ರೋ ಕೆಲಸ ಮಾಡ್ತಿದ್ದೀರಾ? ಓಕೆ ಮೇಡಮ್, ತಗೊಳ್ಳಿ. ನವ್ಯ, ಲಿಸ್ಟ್ ಇತ್ತಲ್ಲ ತೋರಿಸು. ಹಲೋ ಸರ್, ವಿ ಡೂ ಆಫರ್ ಹನಿಮೂನ್ ಪ್ಯಾಕೇಜಸ್. 10 ಲಕ್ಷದ ವರ್ಲ್ಡ್ ಟೂರ್ ನಿಮಗೆ ಜಸ್ಟ್ 1 ಲ್ಯಾಕ್ಗೆ ಸಿಗ್ತಾ ಇದೆ. ವುಡ್ ಯು ಬಿ ಇಂಟ್ರೆಸ್ಟೆಡ್?
ಓ ದಟ್ಸ್ ಗ್ರೇಟ್ ಸರ್. ಎಲ್ಲ ಹೇಳಿದ್ದೀನಿ ಬಾವಾ, ಅಮ್ಮಾಟೆ ಬಂದ ತಕ್ಷಣ ಎಲ್ಲ ಗೊತ್ತಾಗುತ್ತೆ. ಬಾವಾ ನಿಂತ್ಕೊಳ್ಳಿ. ಗಿಲ್ಲಿ ಈ ಯಾಕೋ ನೀವು ಗಿಲ್ಲಿ ಬಾವಾ? ನೋಯ್ತಾ ಇದೆ. ಹಾಗಿದ್ರೆ ಇದು ಕನಸಲ್ಲ, ನಿಜಾನೇ. ದಿವ್ಯಾ ನಿಜವಾಗ್ಲೂ ಬದಲಾಗಿದ್ದಾಳೆ. ಒಂದು ಕಾಲದಲ್ಲಿ ಬಜ್ಜಿ ಬೋಂಡ ಕರಿಯೋನ್ ಹೆಂಡತಿ ಅಂತ ಕರೆಸ್ಕೊಳ್ಳೋಕ್ಕೆ ಇಷ್ಟಪಡದೇ ಇದ್ದವಳು ಈಗ ನೋಡು ಎಷ್ಟು ಬದಲಾಗಿದ್ದಾಳೆ ಅಂತ. ಕೀಳರಿಮೆ ಬಿಟ್ಟು ಕೆಲಸ ಮಾಡ್ತಿದ್ದಾಳೆ. ಅದಕ್ಕೆ ಬಾವಾ ನನಗೂ ಸಾಕಾಗಿರೋದು. ತಪ್ಪಿಸ್ಕೊಂಬೋದಾಗಿತ್ತು. ಯಾರಿಗ್ ಗೊತ್ತು ಇವಳು ಈ ತರ ಇಲ್ದೇ ಹೋಗಿದ್ರೆ ಇವಳು ನನಗ್ ಸಿಗ್ತಾನೆ ಇರ್ಲಿಲ್ವೇನ? ಎಲ್ಲದಕ್ಕೂ ಒಂದ್ ಟೈಮಿಂಗ್ ಅಂತ ಇದ್ದೇ ಇರುತ್ತೆ ಕಾಕ್ರೋಚ್. ಬಹುಶಃ ಅವಳ ಟೈಮ್ ಈಗ ಚೆನ್ನಾಗಾಗ್ತಿದೆ. ಭ್ರಮೆಯಿಂದ ಆಚೆ ಬಂದು ವಾಸ್ತವದಲ್ಲಿ ಬದುಕ್ತಾ ಇದ್ದಾಳೆ. ಅಕ್ಕ ಎರಡ್ ಪ್ಲೇಟ್ ಬಜ್ಜಿ ಕೊಡಿ, ಕೂತ್ಕೊಳ್ಳಿ. ಹ್ಞೂ ಬಾವ ನೋಡಿ ಕಸ್ಟಮರ್ ಜೊತೆ ಹೇಗೆ ನಗ್ನಗ್ತಾ ಮಾತಾಡ್ತಿದ್ದಾಳೆ ಅಂತ. ಎಲ್ಲ ಕೆಲಸನೂ ಅವಳು ಒಬ್ಳೆ ಹ್ಯಾಂಡಲ್ ಮಾಡ್ತಾ ಇದ್ದಾಳೆ. ಬಾವ ನಿಮ್ಮ ಪ್ರೀತಿಯ ಇವಳನ್ನ ಈ ರೇಂಜ್ಗೆ ಬದಲಾಯಿಸುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಏನು ಪ್ರೀತಿ ಪ್ರೇಮ ಅಂತ ಮಾತಾಡ್ತಾ ಇದ್ದಂಗಿತ್ತು? ಏನಿಲ್ಲ ದಿವ್ಯಕ್ಕ, ಕೆಲವ್ರು ಪ್ರೀತಿ ಎಷ್ಟು ಸ್ಟ್ರಾಂಗು ಅಂತಂದ್ರೆ ಕಲ್ಲು ಕೂಡ ಕೆತ್ತಿ ಶಿಲೆ ಮಾಡ್ಬಿಡುತ್ತಂತೆ. ಹಾಗಂತ ಬಾವಂಗ್ ಹೇಳ್ತಾ ಇದ್ದೆ. ಹೌದು, ನೀನ್ ಹೇಳ್ತಾರೋ ಮಾತು ನೂರಕ್ ನೂರು ಸತ್ಯ, ಅದ್ರಲ್ಲಿ ಯಾವುದೇ ರೀತಿ ಡೌಟೇ ಇಲ್ಲ. ಪ್ರೀತಿಗಿರೋ ಶಕ್ತಿ ದ್ವೇಷಕ್ಕಿಲ್ಲ, ಅದು ನನಗೆ ಲೇಟಾಗಿ ರಿಯಲೈಸ್ ಆಯ್ತು. ಸರಿ ಸರಿ, ನೀವಿಬ್ರು ಬಜ್ಜಿತೀನಿ, ನಾನೇ ಮಾಡಿದ್ದು. ಟೇಸ್ಟ್ ಹೇಗಿದೆ ಅಂತ ಹೇಳಿ. ನಾವು ಟೇಸ್ಟ್ ಮಾಡೋದು ಬಿಡು ದಿವ್ಯಕ್ಕ. ಅಲ್ಲ ನೋಡು ಕಸ್ಟಮರ್ ಎರಡೆರಡು ಪ್ಲೇಟ್ ತಿಂತಾ ಇದ್ದಾನೆ. ಅದರಲ್ಲೇ ಗೊತ್ತಾಗುತ್ತಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಆದರೂ ನೀವು ತಿಂದು ಹೇಳಿದ್ರೆ ಒಂಥರ ಸಮಾಧಾನ. ಬಲ ತಿನ್ಬಿಟ್ಟು ಹೇಗಿದೆ ಅಂತ ಹೇಳು. ಓಹೋ ಹೋ ಹೋ ಹೋ, ಬಾವಾ ನಾವು ಅಂದ್ರೆ ನಾವಲ್ಲ ನೀವು, ಹೇಳಿ ಹೇಗಿದೆ ಅಂತ. ಚೆನ್ನಾಗಿ ಮಾಡಿದ್ಯಾ ದಿವ್ಯಾ? ನಿಜವಾಗ್ಲೂ ಚೆನ್ನಾಗಿದೆಯಾ? ಹ್ಮ್ ಚೆನ್ನಾಗಿದೆ. ಗರ್ಗರಿಯಾಗಿ ಮಾಡಿದ್ಯಾ?
ಹೀಗೆ ಮಾಡಿದ್ರೇ ಜನಕ್ಕೆ ಇಷ್ಟ ಆಗೋದು. ಆದರೆ ನಮ್ಮ ಏರಿಯಾ ಜನಕ್ಕಿದು ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ. ಉಪ್ಪು ಖಾರ ನೆಕ್ಸ್ಟ್ ಟೈಮಿಂದ ನೋಡ್ಕೊಂಡು ಹಾಕ್ಬಿಡು. ಸರಿ ಬಲ, ಹಾಗೆ ಮಾಡ್ತೀನಿ. ನನ್ನ ಫೀಡ್ಬ್ಯಾಕ್ ಏನು ಮುಖ್ಯ ಅಲ್ಲ ದಿವ್ಯಾ, ಜನರು ಫೀಡ್ಬ್ಯಾಕ್ ತಗೊಂಡು ಹಿಟ್ಟಡಿ ಮಾಡ್ಕೊ, ಸಕ್ಸಸ್ಸಿನ ಮಂತ್ರನೇ ಅದು. ಸರಿ ಬಾಲ, ಈ ಫೀಲ್ಡಲ್ಲಿ ನೀನೇ ಎಕ್ಸ್ಪರ್ಟ್, ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ. ಥ್ಯಾಂಕ್ಸ್ ಬಾಲ. ಯಾವುದೇ ಕೆಲಸ ಆದರೂ ಅಷ್ಟೆ, ನಾವು ಇಷ್ಟಪಟ್ಟು ಮಾಡಿದ್ರೆ ಅದರಲ್ಲಿ ಮೇಲು ಕೀಳು ಇಲ್ಲ, ಅದನ್ನು ನೀನು ನನಗೆ ಅರ್ಥ ಮಾಡ್ತೆ. ಥ್ಯಾಂಕ್ ಯು ಸೋ ಮಚ್. ಬಾವಾ, ಅಂತೂ ಇಂತೂ ನಿಮ್ಮ ದಿವ್ಯಕ್ಕ ಟ್ರ್ಯಾಕಿಗೆ ಬರ್ತಿದ್ದಾಳೆ. ಟ್ರೈನು ಟ್ರ್ಯಾಕಿಗೆ ಬರ್ತಾ ಇದೆ ಅಂತ ನಿಮ್ಮ ಮುಖ ಅರಳಿರೋದು ನೋಡಿದ್ರೇ ಗೊತ್ತಾಗ್ತಾ ಇದೆ ಬಾವ. ನಡೀಲಿ ನಡೀಲಿ, ದಿವ್ಯಕ್ಕನಂತ ದಿವ್ಯಕ್ಕನ್ನೇ ಟ್ರ್ಯಾಕಿಗೆ ತಂದಂತ ಅತಿರಥ ಮಹಾರಥ ಸಾರಥಿ ನೀವು. ಬಾಲ ಬಾವಂಗೆ ಕೇಳಿಸ್ಕೊಂಡ್ಬಿಡ್ತಾಳೆ ಸುಮ್ಮನೆ. Sir, will you please tell us the OTP? Thank you, sir. We shortly connect you back, sir. Thank you, sir. ಏನಪ್ಪಾ ಹುಡುಗ, ಈಗಾರ ನಂಬ್ತಿ ಇಲ್ಲ? 1,00,000 ರೂಪಾಯಿ ಬಂತು ನೋಡಿ ನಿನಗೆ. ಶಾರ್ಟ್ಲಿ ಕಾಲ್ ಬ್ಯಾಕ್ ಟು ಯು ಸರ್. ಥ್ಯಾಂಕ್ ಯು. ನೋಡ್ರಪ್ಪ ಹುಡುಗರೇ, ಹುಡುಗಗೆ ಹುಡುಗಿ ಕಾಲ್ ಮಾಡಬೇಕು, ಹುಡುಗಿಗೆ ಹುಡುಗ ಕಾಲ್ ಮಾಡಬೇಕು. ಅವರ ಧ್ವನಿಗೆ ನಮ್ಮ ಧ್ವನಿ ಯಾವ ಥರ ಸೇರಿಸಬೇಕು ಅಂತ ತಿಳ್ಕೊಂಡು ಮಾತಾಡಬೇಕು, ಅಂದರೆ ನಮ್ಮ ಬಿಸ್ನೆಸ್ ಮಸ್ತ್ ಆಗ್ತೈತೆ ನೋಡ್ರಿ. ತಿಳಿತಾ ಹೆಂಗೆ ಟ್ಯಾಕಲ್ ಮಾಡ್ಬೇಕಂತ ತಿಳ್ಕೋಬೇಕು. ಹಾಂ ನವ್ಯಾ, ತಿಳಿತಿಲ್ಲ, ಎಲ್ಲರಿಗೂ ಅವ್ರು ಫೋನ್ ಕೊಟ್ಬಿಡು. ಎಲ್ಲರೂ ನಿಮ್ಮ ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಡ್ರಿ, ದುಡ್ಡು ಎಷ್ಟು ಬಂದೈತೆ ಅಂತ ನೋಡ್ರಿ. ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್. ಮೇಡಮ್, ತುಂಬ ಹೊತ್ತಾಯಿತು, ನೀವು ಒಂದೇ ಜಾಗದಲ್ಲಿ ಇರಬಾರ್ದು. ಹೌದೌದು, ನಡಿ ಹೋಗೋಣ. ನಮ್ಮ ಬಾಸ್ನ ಭೇಟಿಯಾಗಿ ಎಲ್ರಿಗೂ ಖುಷಿ ಆಯ್ತಾ? ಹೌದೌದು ಹೌದೌದು. ಸರಿ, ಮತ್ತೆ ನಾಳೆ ಸಿಗ್ತೀನಿ.
ನನಗಂತೂ ದಿವ್ಯಾ ಈ ರೇಂಜಿಗೆ ಚೇಂಜ್ ಆಗ್ತಾಳೆ ಅಂತ ಗೊತ್ತೇ ಇರಲಿಲ್ಲ ಅಜ್ಜಿ. ಅಬ್ಬಾಬಾ, ಶಾಕ್ ಆಗೋಯ್ತು. ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ಅನಿಸ್ತಿಲ್ಲ ಮಾವ, ಅದೇ ಆಶ್ಚರ್ಯ ಆಗ್ತಿರೋದು. ಏ ಸಾಕು ಸುಮ್ಮನೀರ, 15 ದಿನ 15 ದಿನ ಮಾತ್ರ ನಾನು ಒಳ್ಳೆಯವಳು ಅಂತ ನಾಟಕ ಮಾಡೋಕ್ಕೆ ಸಾಧ್ಯ. ಅದ್ರ ಮೇಲೂ ಅವಳು ಮಾಡಿದ್ರೆ ಅವಳ ಕೈಲಿ ಆಗಲ್ಲ. ಬಾಂಡ್ ಪೇಪರಲ್ಲಿ ಬರ್ಕೊಡ್ತೀನಿ ಕೇಳು. ಮತ್ತೆ ಒಂದು ವೇಳೆ ಅವಳು ನಿಜಕ್ಕೂ ಬದಲಾದ್ರೆ ಅದು ನಮಗೂ ಖುಷಿ ಅಲ್ವಾ ಅತ್ತೆ? ಆದರೆ ಈ ಜನ್ಮದಲ್ಲಿ ಅದು ಆಗೋಗೋ ಮಾತಲ್ಲ ಬಿಡಿ. ಅವಳು ಏನೇ ಮಾಡಿದ್ರು ಅವಳಲ್ಲಿರೋ ಕೆಟ್ಟ ಹಠ ಅಹಂಕಾರ ಆಚೆ ಬಂದು ಎಲ್ಲನು ಹಾಳು ಮಾಡಿಬಿಡುತ್ತೆ ಅತ್ತೆ. ಆದರೆ ನನಗ್ಯಾಕೋ ಈ ಸರಿ ಹಾಗಾಗಲ್ಲ ಅನ್ನಿಸ್ತಾ ಇದೆ ಅತ್ತೆ. ಯಾವುದಕ್ಕೂ ಕಾದು ನೋಡಬೇಕು.